ಪ್ರೋಗ್ರಾಮ್ ಹೇಗಿದೆ ಈ ವರ್ಷದ ಗಣೇಶ ಕೂರಿಸ್ತಾರೆ? ಓಕೆ, ಅದು ಹಬ್ಬದ ವೈಬ್ಸ್ ಎಲ್ಲ ಚೆನ್ನಾಗೇ ಇದೆ. ನಮಗೆ ಗಣೇಶ ಅಂದರೆ ತುಂಬ ಸ್ಪೆಷಲ್. ಎವ್ರಿ ಇಯರ್ ಪ್ರತಿ ವರ್ಷ ಕೂರಿಸ್ತೀವಿ. ಪ್ರತಿ ವರ್ಷ ಕೂರಿಸ್ತೀವಿ. ಗಣೇಶ ಹಬ್ಬ ಯಾವಾಗಲೂ ಚೆನ್ನಾಗೇ ಆಗುತ್ತೆ. ಹೆಂಗೆ ಇರಲಿ ಗಣೇಶ ಹಬ್ಬ ಚೆನ್ನಾಗಾಗುತ್ತೆ. ಮನಸ್ಸಿಂದ ಮಾಡಬೇಕು, ಎಲ್ಲನೂ ಚೆನ್ನಾಗಿ. ಪ್ರತಿ ವರ್ಷನೂ ಬೆಲೆ ಏರಿಕೆ ಇದ್ದೇ ಇರುತ್ತೆ. ಸೊ ಈ ವರ್ಷ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರೆ, ಹಬ್ಬ ಮಾಡೋದಕ್ಕೆ ಕಷ್ಟ ಅಂತಾರೆ, ಕೆಲವರು ತೊಂದರೆ ಏನೇ ಆದ್ರೂ ಮಾಡಲೇಬೇಕು ಅಂತಾರೆ. ಸೊ ಅದ್ರ ಬಗ್ಗೆ ಬೆಲೆ ಏರಿಕೆ ಇದ್ದೇ ಇದೆ, ಸೊಲ್ಯೂಷನ್ ಏನು ಮಾಡೋಕ್ಕಾಗಲ್ಲ, ಹಬ್ಬ ಮಾಡ್ಕೊಳ್ಳಬೇಕು. ಸೊ ಪ್ರತಿ ವರ್ಷನೂ ಕೊಡಿಸ್ತಾರೆ? ಪ್ರತಿ ವರ್ಷನೂ ಕೊಡಿಸ್ತಾರೆ. ಮಣ್ಣಿನ ಗಣೇಶನ ಮಣ್ಣಿನ ಗಣೇಶನ್ಗೋಸ್ಕರ ಏನೇನು ಸ್ಪೆಷಲ್ ಮಾಡ್ತೀರಾ ಮ್ಯಾಮ್ ಮನೇಲಿ? ಮನೇನಲ್ಲ, ಮನೆಯಲ್ಲಿ ನಮಗೆ ಪದ್ಧತಿ ಇದೆ, ತುಂಬ ಪದ್ಧತಿ ಇದೆ. ಕಡುಬು ಮಾಡಬೇಕು, ಕಡುಬು ಆಮೇಲೆ ನಮಗೆ ಪಾಯಸ ಮಾಡಬೇಕು. ಕಂದಿನೂಕ್ ಉಪ್ಮಾ ಅಂತ, ನಾವು ತೆಲುಗುನವರು, ಕಂದಿನೂಕ್ ಉಪ್ಮಾ ಅಂತ ಮಾಡಬೇಕು. ಆಮೇಲೆ ಇದು ಕಡುಬಲ್ಲೇ ಮೂರು ನಾಲ್ಕು ಥರ ಮಾಡಬೇಕು. ವರಾಲ್ ಪೆಟ್ಟಿ ಅಂತ ಮಾಡ್ತಾರೆ, ಅದು ನಮ್ಮ ಸಂಪ್ರದಾಯ. ಅದು ಅದು ಮಿಸ್ ಮಾಡೋಂಗೆ ಇಲ್ಲ. ಆ ಕಡುಬು ಇದ್ರ ನೈವೇದ್ಯಕ್ಕೆ ಇಡ್ಲೇಬೇಕು. ಎರಡು ರೌಂಡ್ ತಗೊಂಡು ಅದ್ರ ಮಧ್ಯದಲ್ಲಿ ಸ್ಟಫಿಂಗ್ ಮಾಡಿ ನಾಲ್ಕು ಕಡೆ ಚೌಕ ಇಟ್ಟು ಅದನ್ನೆಲ್ಲ ಇದು ಮಾಡ್ತೀವಿ. ಭಾರಿ ವಿಶೇಷ, ಭಾರಿ ವಿಶೇಷ. ಎಷ್ಟು ದಿನ ಕೂರಿಸ್ತೀರ? ನಾವು ಸೆಕೆಂಡ್ ಡೇ ಕೂರಿಸಿ ಥರ್ಡ್ ಡೇ ಬಿಟ್ಟು ಕೆಲವರು ಕನ್ನಡನೇ ಬರಲ್ಲ ಅಂತಾರೆ ಅಲ್ಲಿಂದ ಇಲ್ಲಿ ಬಂದು. ನೀವು ಇಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ತಿರೋದು ನಮಗೂ ಖುಷಿ ಆಗ್ತಿದೆ. ಹೇಳಿದ್ಮೇಲೆ ಗೊತ್ತಾಗಿದೆ ತೆಲುಗು ಅಂತ ಹೇಳ್ಬಿಟ್ಟು ಕನ್ನಡದವರೇ ಅಂತ ಅನ್ಕೊಂಡು ಮಾತಾಡೋದು.